ಪರಿಷತ್ ಸ್ಥಾನಕ್ಕೆ ಬಿಜೆಪಿಯಲ್ಲಿ ಆಕಾಂಕ್ಷಿಗಳ ಸಾಲು ಸಾಲು ಸರದಿ ನಿಂತುಕೊಳ್ತಾ ಇದೆ. ಸಂಭಾವ್ಯರ ಪಟ್ಟಿಯಲ್ಲಿದ್ದವರಿಗೆ ಹೈಕಮಾಂಡ್ ಶಾಕ್ ಕೊಡಬಹುದು ಅಂತ, ಅವರು ಸಂಭಾವ್ಯರು, ಇವರು ಸಂಭಾವ್ಯರು, ಅವರು ಟಿಕೆಟ್ ಅಂತ, ಇವರು ಟಿಕೆಟ್ ಅಂತ ಅಂತ ವಿಚಾರ ಇದೆಯಲ್ಲ, ಈ ತರಹ ಯಾರ್ಯಾರ ಹೆಸರು ಬರುತ್ತೋ ಅಂಥವ್ರಿಗಂತೂ ಟಿಕೆಟ್ ಕೊಡಲ್ಲ ಅಂತ ಹೇಳಿಬಿಡುತ್ತಾ ಹೈಕಮಾಂಡ್ ಅಂತ. ಮೂರು ಸ್ಥಾನಗಳಿಗೆ 40ಕ್ಕಿಂತ ಹೆಚ್ಚು ಮಂದಿಯ ಹೆಸರು ಚರ್ಚೆಗೆ ಬರ್ತಾ ಇದೆ. ಮರು ಆಯ್ಕೆ ಬಯಸಿದವರಿಗೆ ಅವಕಾಶ ಸಿಗುತ್ತಾ, ಇಲ್ಲ ಪಕ್ಷನಿಷ್ಠರಿಗೆ ಬಿಜೆಪಿ ಮಣೆ ಹಾಕುತ್ತಾ? ರಾಜ್ಯಾಧ್ಯಕ್ಷ ಸಂಘಟನಾ ಕಾರ್ಯದರ್ಶಿ ಹೆಗಲೇರ್ತಾ ಇದೆ ಆಯ್ಕೆ ಮಾಡ್ತಕ್ಕಂಥ ಜವಾಬ್ದಾರಿ. ತಮ್ಮ ಆಪ್ತರಿಗೆ ಮನ್ನಣೆ ಕೊಡ್ತಾರಾ ಬಿ ವಿ ವಿಜಯೇಂದ್ರ ಅಂತ ಒಂದು ಪ್ರಶ್ನೆ ಇದೆ. ಇಲ್ಲಿ ಕುತೂಹಲ ಕೇಳಿಸ್ತಾ ಇದೆ ಪರಿಷತ್ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ.